ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ತುಂಬ ದಿನಗಳಾಯ್ತಲ್ವಾ ಗಿಡಗಳಿಗೆ ಏನು ಕೊಟ್ಟಿಲ್ಲ ಅದನ್ನು ಏನು ಕೊಡ್ತೀನಿ ಅಂದರೆ ಇವತ್ತೇ ಕೊಡೋಲ್ಲ ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡಿ ಇಡ್ತೀನಿ ಅದ್ರ ಬಗ್ಗೆ ತೋರಿಸ್ತೀನಿ ಆಮೇಲೆ ಇಲ್ಲಿ ತಂತಿ ಕಟ್ಟೋದು ಯಾವ ಥರ ಬಳ್ಳಿ ಅಬ್ಸಕ್ಕೆ ಇವಾಗ ಅಂತೆಲ್ಲ ಕಟ್ಟೋದೆಲ್ಲ ತೋರಿಸ್ತಿದ್ದೀನಿ ಇದು ನಿಮಗೆ ತೋ ಇದು ಸ್ಕಿಪ್ ವಿಡಿಯೋ ಕ್ಲಿಪ್ಪಿಂಗ್ ಬರ್ತಾ ಇರೋದು ತುಂಬ ಹಳೆಯದು ನಾನು ಸುಮ್ಮನೆ ಲಾಸ್ಟ್ ಫಸ್ಟಲ್ಲಿ ಹಾಕೋಕ್ಕೆ ಅಂತ ಒಂದು ಸ್ವಲ್ಪ ಮಾಡಿದ್ದೀನಿ ಇದನ್ನು ಪದೇ ಪದೇ ಹಾಕೋಲ್ಲ ಯಾವಾಗಾರು ಒಂದು ಸರಿ ಹಾಕ್ತೀನಿ ಇವಾಗ ವಿಡಿಯೋ ನೋಡಿಸ್ತೀನಿ ನಿಮಗೆ ಏನೇನು ಮಾಡ್ತೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ಮೂರು ಕವರಲ್ಲಿ ಮೂರು ಚಕ್ಕೆ ಇಟ್ಕೊಂಡಿದ್ದೀನಿ ಇದು ಸಾಸಿವೆ ಹಿಂಡಿ ಸಾಸಿವೆ ಹಿಂಡಿ ಅಂದರೆ ಎಣ್ಣೆ ತೆಗೆದ್ಬಿಟ್ಟು ಆ ಚೆಕ್ಕೆ ಬರುತ್ತಲ್ಲ ಅದು ಇದು ನೋಡಿ ಬೇವಿನ ಹಿಂಡಿ ಇದು ಬೇವಿನ ಹಿಂಡಿ ಸ್ವಲ್ಪ ಪುಡಿನೂ ಇದೆ ಗಟ್ಟಿನೂ ಇದೆ ಇದು ಬೇವಿನ ಎಣ್ಣೆ ತೆಗಿಬೇಕಾರೆ ಬೇವಿನ ಬೀಜದಿಂದ ಅದು ಬಂದಿರೋದು ಆಮೇಲೆ ಇದು ವಂಗೆ ಹಿಂಡಿ ವಂಗೆ ಹಿಂಡಿ ಅಂದರೆ ಗೊತ್ತಾಗುತ್ತಲ್ಲ ವಂಗೆ ಅದು ಅಂದ್ರೆ ತುಂಬ ಒಳ್ಳೆಯದು ಗಿಡಗಳಿಗೆ ಮಣ್ಣಲ್ಲಿ ಏನಾದರೂ ಇದ್ದರೆ ಅದು ಇದಾಗುತ್ತೆ ಎಲೆ ಆಗಲಿ ಆದರೂ ನಾವು ಹಸಿ ಗಿಡದ ಎಲೆಗಳು ಹಾಕಿದ್ರೂ ಒಳ್ಳೇದು ಇವಾಗ ಅದನ್ನು ನಾನೆಲ್ಲ ಎರಡೆರಡು ಕೆ ಜಿ ತರಿಸಿದ್ದೀನಿ ನನ್ನ ಗಾರ್ಡನಲ್ಲಿ ಮೇಲೆ ನಾನು ಹಾಕ್ತಾ ಇದ್ದೀನಿ ನಿಮ್ಮ ಗಾರ್ಡನಲ್ಲಿ ಎಷ್ಟು ಗಿಡಗಳಿದ್ದಾವೋ ಅಂತ ನೋಡ್ಬಿಟ್ಟು ಹಾಕಿ ಬರೀ ಸಾಸಿವೆ ನೆನೆಸ್ಬಿಟ್ಟು ಹಾಕ್ತಾರೆ ಆದರೆ ಬರೀ ಸಾಸಿವೆ ಹಿಂಡಿ ಹಾಕಿದ್ರೆ ಸ್ವಲ್ಪ ಫಂಗಸ್ಸೇ ಜಾಸ್ತಿ ಅದರಿಂದ ನಾನು ಹಿಂಡಿ ಇದಕ್ಕೆ ಬೆರೆಸ್ತೀನಿ ಸ್ವಲ್ಪ ಅದು ಹಿಂಡಿ ಅವಾಯ್ಡ್ ಆಗುತ್ತೆ ಅಂತ ಇವಾಗ ಎರಡು ಬೊಕ್ಸೆ ನಾನು ಸಾಸಿವೆ ಹಿಂಡಿ ಹಾಕಿದ್ದೀನಿ ಅದು ಸಾಕಾದರೆ ಪರವಾಗಿಲ್ಲ ಎರಡು ದಿನ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ನಮಗೆ ಸಾಕಾಗಿಲ್ಲ ಅಂದರೆ ಇನ್ನೊಂದು ಚೂರು ಹಾಕಂತೀನಿ ನಾನು ಇದು ಎರಡು ಬೊಕ್ಸೆ ಒಂದು ಬೊಕ್ಸೆ ಇದು ವಂಗೆ ಹಿಂಡಿ ಹಾಕಿದ್ದೀನಿ ಇವಾಗ ವಂಗೆ ಹಿಂಡಿ ಆಮೇಲೆ ಇನ್ನೂ ಒಂದು ಎರಡು ಬೊಕ್ಸೆ ಎಲ್ಲ ಸಮವಾಗಿ ಬೇವಿನ ಹಿಂಡಿನೂ ಅಷ್ಟೇ ವಂಗೆ ಹಿಂಡಿ ಅಷ್ಟೇ ಸಾಸಿವೆ ಹಿಂಡಿನೂ ಅಷ್ಟೇ ಇದನ್ನೆಲ್ಲ ಮೂರು ಸುಮಾರು ನಾಲ್ಕು ದಿನ ನೆನೆಸಿಬಿಟ್ಟು ಆಮೇಲೆ ಗಿಡಗಳಿಗೆ ಕೊಟ್ಟರೆ ಒನ್ ಟು ಟೆನ್ ಪರ್ಸೆಂಟು ಇವಾಗ ಒಂದು ಜಗ್ಗು ನೀರು ಇದಿದ್ರೆ ಒಂದು ಹತ್ತು ಜಗ್ಗು ನೀರು ಕಲಸ್ಬಿಟ್ಟು ನಾನು ಗಿಡಗಳಿಗೆ ಕೊಡ್ತೀನಿ ತುಂಬ ಜನ ಆರು ಏಳು ಇಷ್ಟಕ್ಕೆ ಕೊಡ್ತಾರೆ ನಾನು ಯಾವಾಗಲೂ ಕಬ್ಬಿನೇ ಕೊಡೋದು ನಾನು ಒಂದು ಜಗ್ಗಿಗೆ ಹತ್ತು ಜಗ್ಗು ನೀರು ಕಲಿಸ್ಬಿಟ್ಟೆ ಕೊಡೋದು ಇವಾಗ ಅದನ್ನೆಲ್ಲ ನೆನೆಸ್ತೀನಿ ನೆನೆಸ್ತೀನಿ ಯಾಕೆಂದರೆ ಇನ್ನೊಂದು ವಾರ ಬಿಟ್ಟು ಕೊಡ್ಬೋದು ಜಾಸ್ತಿ ಕೊಡೋ ಬದಲು ಸ್ವಲ್ಪನೇ ಕೊಟ್ಟು ಇನ್ನೊಂದು ವಾರ ಕೊಡ್ಬೋದು ನಾವು ಜಾಸ್ತಿ ತಿಂದರೆ ಅಜೀರ್ಣ ಹೆಂಗಾಗುತ್ತೋ ಗಿಡಗಳಿಗೂ ಅಷ್ಟೇ ಜಾಸ್ತಿ ಕೊಡೋಕೋಬಾರ್ದು ಕಮ್ಮಿನೇ ಕೊಟ್ಕೊಂಡು ಬ ಹದಿನೈದು ದಿನಕ್ಕೆ ಕೊಡೋದು ವಾರಕ್ಕೊಂದ್ಸರಿ ಕೊಟ್ಕೊಳ್ಳಿ ಅವಾಗ ಅವಕ್ಕೂ ಏನಾಗಲ್ಲ ಎನರ್ಜಿನೂ ಸಿಗುತ್ತೆ ನಾನು ಇದನ್ನು ಹದಿನೈದು ದಿನ ಅಥವಾ ತಿಂಗಳಿಗೆ ಸರಿ ಕೊಡ್ತೀನಿ ಯಾಕೆಂದರೆ ಇದು ಹೆವಿ ಫುಡ್ಡು ಸಾಸಿವೆದು ಅದೆಲ್ಲ ಅದರಿಂದ ಅದು ಕೊಡ್ತಿದ್ದೀನಿ ನನ್ನ ಗಿಡಗಳಿಗೆ ಸಾಕಾಗಲ್ಲ ಅನಿಸುತ್ತೆ ನೋಡಿ ಇನ್ನೊಂದು ಸರಿ ಹಾಕಂತೀನಿ ಆಮೇಲೆ ತಿರುಗಿಸ್ಬೇಕು ದಿನ ಸಾಯಂಕಾಲ ಒಂದು ಸರಿ ತಿರುಗಿಸ್ಬೇಕು ಆದರೆ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ತಿರುಗಿಸಿ ಮೂರು ದಿನ ತಿರುಗಿಸಿದ್ರೆ ನಾಲ್ಕನೇ ದಿನಕ್ಕೆ ಕೊಡೋಕೆ ರೆಡಿ ಇರುತ್ತೆ ಇಲ್ಲ ನಾಲ್ಕು ದಿನಕ್ಕೆ ಹಾಕಿಲ್ಲ ಅಂದರೆ ಐದನೇ ದಿನಕ್ಕೆ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಇಟ್ಕೋಬೇಡಿ ವಾಸನೆ ಬರುತ್ತೆ ಅದಕ್ಕಿಂತ ಜಾ ಐದು ದಿನದ ಮೇಲೆ ಆದರೆ ಸ್ಮೆಲ್ ಬರುತ್ತೆ ಒಂಚೂರು ಅದಕ್ಕೆ ನಾವು ನಾಲ್ಕೈದು ದಿನದೊಳಗೆ ಇದನ್ನು ಖಾಲಿ ಮಾಡಬೇಕು ಮತ್ತೆ ಬೇಕಾದರೆ ಮತ್ತೆ ಒಂದು ವಾರ ಹತ್ತು ದಿನ ಬಿಟ್ಬಿಟ್ಟು ಮತ್ತೆ ಕೊಡ್ಬೋದು ಇದು ಬೇಸಿಗೆಗಾಲದಲ್ಲಿ ತುಂಬ ಬೇಸಿಗೆಗಾಲದಲ್ಲಿ ಸಾಸಿವೆ ಹಿಂಡಿ ಕೊಡಬಾರ್ದು ಅದು ಸಾಸಿವೆ ಸ್ವಲ್ಪ ಹೀಟು ಇವಾಗ ಸ್ವಲ್ಪ ಬೇಸಿಗೆನೂ ಅಲ್ಲ ಚಳಿನೂ ಅಲ್ಲ ಮಳೆನೂ ಅಲ್ಲ ಆ ಥರ ಇತ್ತಲ್ವ ಅದರಿಂದ ನಾನು ಕೊಡ್ತಿದ್ದೀನಿ ನಾನು ಬೇಸಿಗೆಯಿಂದ ಇದನ್ನು ಕೊಟ್ಟಿರಲಿಲ್ಲ ಇದೇ ಕೊಟ್ಟ ಮೇಲೆ ಮತ್ತೆ ಇವಾಗಲೇ ನಾನು ಸ್ವಲ್ಪ ನೆನೆಸ್ಬಿಟ್ಟು ತರಿಸಿ ನೆನೆಸ್ತಾ ಇರೋದು ಇವಾಗೆಲ್ಲ ಕಲಿಸ್ಬಿಟ್ಟು ಈ ಥರ ಮುಚ್ಚಿಡಬೇಕು ದಿನ ಸಾಯಂಕಾಲ ಅದನ್ನು ತಿರುಗಿಸ್ಕೋಬೇಕು ನಾನು ಇದು ಬೆಳಗ್ಗೆ ಬಂದಿದ್ದೀನಿ ನೋಡಿ ಬೆಳಗ್ಗೆ ಬಂದ್ಬಿಟ್ಟು ಇದನ್ನು ಒಂಚೂರು ನಾವು ಕಂಬಿ ಕಟ್ತಾ ಇದ್ದೀವಿ ಯಾಕೆಂದರೆ ಅದು ಬಳ್ಳಿ ಹಬ್ಸಕ್ಕೆ ಅದ್ರ ಮಾಡಿದ್ದೀವಲ್ಲ ಐದು ಐದು ಹೋಲು ಮಾಡಿದ್ದಾರಲ್ಲ ಅವಕ್ಕೆ ಕಂಬಿ ಕಟ್ಟೋಣ ಅಂತ ಕಟ್ತಾಯಿದ್ದೀವಿ ಇದು ಕಟ್ಟೋವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಕಟ್ಟಿರೋದು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಟ್ಕೊಂಡಿದ್ದೀವಿ ಒಂಥರ ಆ ಕಡೆ ಐದು ಈ ಕಡೆ ಐದು ಬರುತ್ತೆ ಹಬ್ಬಕ್ಕೆ ಸಾಕಾಗುತ್ತೆ ನಮಗೆ ಯಾಕೆಂದರೆ ನಾವು ಪಾಟ್ಗಳ ಬೆಳೆಸೋದಲ್ವ ಹೆವಿಯಾಗಿ ಏನು ಬಳ್ಳಿಗಳು ಬರಲ್ಲ ಅದಕ್ಕೆ ಸರಿ ಹೋಗುತ್ತೆ ಇಲ್ಲಿ ಚಪ್ಪರದವ್ರೇಕಾಯಿ ಆ ಬೀಜ ಬಿದ್ದುಬಿಟ್ಟು ಅದೇ ಉಟ್ಕೊಂಡಿತ್ತು ಟಬ್ಬಲ್ಲಿ ಅದಕ್ಕೆ ಅದು ಬಳ್ಳಿ ಬರ್ತಾಯಿತ್ತು ಫಸ್ಟ್ ಅದಕ್ಕೆ ಈ ಕಡೆ ಕಟ್ಟಿದೆ ಇದೇ ಥರ ಒಂದು ಐದಾರು ಕಡೆ ಕಟ್ಟಾಗಿ ಮಾಡಿದ್ದಾರೆ ಅವನ್ನೆಲ್ಲ ದಿನ ಒಂದು ಎರಡು ಹೆಂಗೆ ಹೆಂಗೆ ಆಗುತ್ತೋ ನೋಡ್ಕೊಂಡು ನಾವೆಲ್ಲ ಕಟ್ಟಿ ರೆಡಿ ಮಾಡ್ಕೊತೀವಿ ಆಮೇಲೆ ಬದನೆ ಗಿಡ ನೋಡಿ ಎಷ್ಟು ಬಿಟ್ಟಿದೆ ಅಂದರೆ ಮೊನ್ನೆ ನಾನು ಸ್ವಲ್ಪ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಅನ್ನದ್ದು ಜಾಸ್ತಿ ಅನ್ನದ್ದು ಬೆಲ್ಲ ಹಾಕಿ ಇಟ್ಟಿದ್ದೆ ಅದು ಒಂದು ಸುಮಾರು ಒಂದು ವಾರ ಹತ್ತು ದಿನ ತಿರುಗಿಸಿ ಇಟ್ಟಿದ್ದೆ ಅದಾದಮೇಲೆ ಏನು ಕೊಟ್ಟಿಲ್ವಲ್ಲ ಅಂತ ಅದನ್ನೇ ನೀರಿಗೆ ಬೆರೆಸಿ ಕೊಟ್ಟಿದ್ದೆ ನಾನು ಅನ್ನ ಬೆಲ್ಲ ತಂಗಳನ್ನ ಉಳಿದಿದ್ದಕ್ಕೆ ಬೆಲ್ಲ ಬೆರೆಸಿ ಹಾಕಿದ್ದು ತುಂಬ ಹೂವು ಬಂದಿದೆ ಬದನೆ ಗಿಡದಲ್ಲಿ ಇದು ಬಿಳಿ ಬದ್ನೆ ಇನ್ನು ನಾನು ಬದನೇಕಾಯಿ ಅಂತೂ ಮಧ್ಯ ಮಧ್ಯೆ ಕೀಳ್ತಾನೆ ಇರ್ತೀನಿ ಬದನೆಕಾಯಿ ಮಾತ್ರ ಯಾವಾಗಲೂ ಇದೆ ಸುಮಾರು ಒಂದು ಆರು ತಿಂಗಳು ವರ್ಷದ ಹತ್ತತ್ರ ಆಮೇಲೆ ಇದು ಮಣ್ಣು ಉಲ್ಟ ಮಾಡಿ ಹಾಕಿದ್ನಲ್ಲ ಅದರಲ್ಲಿ ಬೀಜ ಇತ್ತು ಅನಿಸುತ್ತೆ ನೋಡಿ ಎಷ್ಟು ಸೊಪ್ಪಿನ ಬೀಜ ಬಂದಿದೆ ಆಮೇಲೆ ಅದರಲ್ಲಿ ಮೂಲಂಗಿ ಬೀಜ ಕೂಡ ಇದೆ ಮೂಲಂಗಿ ಗಿಡಗಳು ಉಟ್ಕೊಂಡಿದ್ದಾವೆ ಮೂಲಂಗಿ ಸೊಪ್ಪು ಎರಡೂ ಉಟ್ಕೊಂಡಿದ್ದಾವೆ ಅದು ಗ್ರೀನ್ ಸೊಪ್ಪು ಆಮೇಲೆ ಪಿಂಕ್ ರೆಡ್ ಸೊಪ್ಪು ಎರಡೂ ಉಟ್ಕೊಂಡಿದ್ದಾವೆ ಬೇರೆ ಬೇರೆ ಗಿಡ ಆಮೇಲೆ ತೆಗಿತೀನಿ ಇದು ಬೆಟ್ತಾವ್ರೆ ಇವತ್ತು ಮೂವ ಮೂರು ಹೂವು ಅರಳಿತ್ತು ಅದರಿಂದ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಮೂರಲ್ಲ ಸಾರಿ ಐದು ಹೂವು ಐದು ಹೂವು ಅರಳಿತ್ತು ಒಂದು ಸರಿ ಮೂರು ಒಂದು ಸರಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಆಮೇಲೆ ಎರಡು ಆಮೇಲೆ ಮೂರು ಇವಾಗ ಐದು ಹೂವು ಅರಳಿತ್ತು ಅದಕ್ಕೆ ಅದು ನನಗೆ ಶೇರ್ ಮಾಡಿದೆ ನಿಮಗೆ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ದಿನ ಹೂವು ಬಿಡುತ್ತೆ ಅದಾದಮೇಲೆ ಅದನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ನಾನು ತುಂಬ ಉದ್ದ ಬಂದಿದೆ ಕಂಟೆ ಬುಷಿಯಾಗಿಲ್ಲ ನೋಡಿ ಇದು ವೈಟು ಗುಲಾಬಿ ಹೂವು ಎಷ್ಟು ದೊಡ್ಡದಾಗಿದೆ ಅಂತ ಇದು ನಾನು ಅನಂತಪುರದಿಂದ ತಂದಿದ್ದೆ ಇದು ಡಬಲ್ ಪೆಟಲು ಅದು ಇಲ್ಲೇ ಲಾಲ್ ತಂದಿದ್ದು ಆ ವೈಟ್ದು ಕಟಿಂಗ್ ಇಟ್ಟು ಇನ್ನೊಂದು ಗಿಡ ಮಾಡ್ಕೊಂಡಿರೋದು ಅದನ್ನು ಮೊಗ್ಗಾಗಿದೆ ಎರಡೂ ಇದೆ ವೈಟು ಅದು ಕಟ್ ಮಾಡಿದಾಗ ಒಂದು ಕಟಿಂಗ್ ಇಟ್ಟಿದ್ದೆ ಅದೊಂದು ಗಿಡ ಆಗಿತ್ತು ಅದಾದಮೇಲೆ ರೀಪಾರ್ಟ್ ರೀಪಾಟ್ ಮಾಡಿದೆ ಆಮೇಲೆ ಪಾರಿಜಾತ ನೋಡಿ ಅದು ನಾನು ರೀಪಾಟ್ ಮಾಡ್ಕೊಂಡ್ನಲ್ಲ ಆರು ಆಡು ಕಟಿಂಗ್ ಮಾಡ್ಕೊಂಡು ರೀಪಾಟ್ ಮಾಡ್ಕೊಂಡ್ಮೇಲೆ ಇವಾಗ ಮೊಗ್ಗಾಗ್ತಾಯಿದೆ ಇದರಲ್ಲಿ ನಾನು ಪಿಲ್ಲರ್ ಹತ್ರ ಈ ಕಡೆ ಮೂಲೆಯಲ್ಲಿಟ್ಟಿದ್ದೀನಿ ಅದಾದಮೇಲೆ ಈ ಹೂವು ಬೀಳುತ್ತೆ ಅಂತೇಳಿ ತಗೊಂಡೋಗಿ ಆ ಕಡೆ ಇಡ್ತೀನಿ ಅದನ್ನು ಇವಾಗ ಸದ್ಯಕ್ಕೆ ಅವತ್ತು ಎಲ್ಲ ಉದ್ದುದ್ದ ಇರೋವಲ್ಲ ಜೋಡ್ಸ್ಕೊ ಬಂದಿದ್ದು ಇದು ದಾಸವಾಳದ ಪಕ್ಕ ಆದರೆ ಹೂವು ಅರಳಿದರೆ ಇವು ನಾವು ತಂಕ ಇರಲ್ಲ ಕೆಳಗೆ ಬಿದ್ದಿರುತ್ತೆ ಅದಕ್ಕೆ ಅದನ್ನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಎರಡೂ ಗಿಡದಲ್ಲಿ ಮೊಗ್ಗಾಗಿದೆ ಅದಾದಮೇಲೆ ಇಲ್ಲಿ ಕಟ್ಟಿಂಗ್ ನೋಡಿ ಕಟ್ಟಿಂಗ್ ಇಟ್ಟಿದ್ನಲ್ಲ ನಮ್ಮ ತಂಗಿ ಊರಿಂದ ಬಂದಿದ್ದು ಅದು ದಾಸವಾಳ ಮಾತ್ರ ಕಟಿಂಗ್ಗಳು ಎಲ್ಲ ಬಂದಿದ್ದಾವೆ ಮಲ್ಲಿಗೆ ಗಿಡ ಆಮೇಲೆ ಅಲ್ಮಂಡ ತಂದಿಟ್ಟಿದೆ ಅವೆಲ್ಲೂ ಇನ್ನೂ ಚೂರು ಕಾಣಿಸ್ತಾ ಇಲ್ಲ ಒಂದೊಂದು ಆಗಲೇ ಒಣಗಿರ್ ಒಣಗಿದ ಥರ ಇದ್ದಾವೆ ಮಲ್ಲಿಗೆ ಗಿಡದ್ದು ಆಮೇಲೆ ಅಲ್ಮಂಡದ್ದು ದಾಸವಾಳ ಮಾತ್ರ ಪ್ರತಿಯೊಂದು ಚಿಗುರು ಚಿಗುರಿದೆ ಚಿಕ್ಕದು ದೊಡ್ಡದು ಎಲ್ಲ ಇದು ಅಲ್ಮಂಡ ನೋಡಿ ಎಲ್ಲೂ ಚಿಗುರು ಕಾಣಿಸ್ತಾ ಇಲ್ಲ ಅದರಲ್ಲಿ ಒಂದು ಕಡ್ಡಿ ಬಂದ್ರೂ ನನಗೆ ಗಿಡ ಬಂದಂಗೆ ಆಗುತ್ತೆ ಅದಾದಮೇಲೆ ಒಂದು ಸರಿ ಕೆಲಸ ನಾಡುವಾಗ ಅಂಜೂರು ಹಣ್ಣಿನ ಗಿಡ ಕಡ್ಡಿ ಮುರಿದೋಗಿತ್ತು ಅಂದರೆ ಅದು ಪಾಟಲ್ಲಿ ಇಟ್ಟಿದ್ದಾಗ ಹಂಗೆ ಚಿಗುರು ಬಂದು ಆಗಲೇ ಎಲೆನೂ ಬರ್ತಾ ಇದೆ ಇದರಲ್ಲೇ ಚೆನ್ನಾಗಿ ಬೆಳೆದು ಬೀಗರ್ ಬಿಟ್ಕೊಂಡ್ಮೇಲೆ ಇದು ನಾನು ಮತ್ತೆ ದೊಡ್ಡ ಪಾಟ್ಗೆ ಹಾಕ್ಕಂತೀನಿ ಇನ್ನು ಅವಾಗ ನನ್ನ ಹತ್ರ ನಾಲ್ಕು ಅಂಜೂರು ಹಣ್ಣಿನ ಗಿಡ ಇದ್ದಂಗೆ ಆಗುತ್ತೆ ಎರಡು ಬೀಜದಿಂದ ಬಂದಿರೋದು ಎರಡು ತಂದಿರೋದು ಅಲ್ಲ ಬೀಜದಿಂದ ಸಾರಿ ಕಟಿಂಗಿಂದ ಬಂದಿರೋದು ಎರಡು ತಂದಿರೋದು ನೋಡಿ ಈ ಸೈಡು ಇಟ್ಟಿದ್ದೆ ದಾಸವಾಳ ಮೂರು ನಾಲ್ಕರಲ್ಲಿ ಇಟ್ಟಿದ್ನಲ್ವ ಎಲ್ಲ ಕಡೆನೂ ಚಿಗುರು ಬಂದಿದೆ ಆ ಕಡೆ ಮಲ್ಲಿಗೆ ಗಿಡದಲ್ಲಿ ಎಲ್ಲ ಒಣಗೋಗಿತ್ತು ತೆಗೆದು ಬಿಟ್ಟಿದ್ದೀನಿ ಒಂದು ಕಡ್ಡಿ ಮಾತ್ರ ಹಸಿ ಇತ್ತು ಬಿಟ್ಟಿದ್ದೀನಿ ಅದಾದಮೇಲೆ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಚಪ್ಪರದವರೆಕಾಯಿ ಟೊಮೊಟೊ ಬೆಂಡೆಕಾಯಿ ಇಷ್ಟು ಸಿಕ್ಕಿದೆ ಅವತ್ತು ಚಪ್ಪರದವರೆಕಾಯಿ ಗಿಡ ಇದು ಹಳೇದು ಹುಳ ಜಾಸ್ತಿ ಇದೆ ಕಾಯಿಲಿ ಅದನ್ನು ಕೀಳಬೇಕು ಅದು ತೊಂಡೆಕಾಯಿ ಬಳ್ಳಿ ಕಡೆ ಸೈಡ್ ಟಬ್ಬಲ್ಲಿ ಇದೆ ಅದೇ ಉಟ್ಕೊಂಡಿತ್ತಲ್ವ ಆದರೂ ಸುಮಾರು ಬಿಡ್ತು ಇದು ತಿರ್ಗಾ ಮಾರನೇ ದಿನ ನೋಡಿ ಅದು ಒಂದು ದಿನದ ಬಿಡಿಯೋ ಇದು ಎರಡನೇ ದಿನ ಬೆಳಗ್ಗೆ ಬಂದು ನೋಡಿ ಈ ಥರ ಆಗಿರುತ್ತೆ ಅದು ಚೆನ್ನಾಗಿ ಇದಾಗಿರುತ್ತೆ ನೋಡಿದ್ರೆ ಸ್ವಲ್ಪ ನೀರು ನೀರು ಅನ್ನಿಸ್ತು ನನಗೆ ಯಾಕೆಂದರೆ ನಮ್ಮ ಗಿಡಗಳು ಜಾಸ್ತಿ ಇದ್ದಾವಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಎಲ್ಲಕ್ಕೂ ಸಾಲುತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ತಿರ್ಗ ಮಾರು ದಿನ ಇದು ಎರಡು ದಿನ ನೆನ್ ಅರ್ಜೆಂಟ್ ಬೇಕು ಅಂದರೆ ಎರಡು ದಿನ ನೆನೆಸಿ ಕೂಡ ಹಾಕಬೋದು ಆದರೆ ನಾಲ್ಕು ದಿನ ದಿನನೆಂದರೆ ಚೆನ್ನಾಗಿ ಪರ್ಮನೆಂಟ್ ಆಗುತ್ತೆ ಅಂತ ನಾವು ನಾಲ್ಕು ದಿನ ಅಂತ ಹೇಳ್ತೀವಿ ನಾಲ್ಕು ದಿನ ಮೇಲೂ ಐದು ದಿನದ ಮೇಲೆ ಬೇಡ ಎರಡು ದಿನಕ್ಕೆ ಬೇಕಾದ್ರೂ ನೀವು ನೆನೆಸ್ಬಿಟ್ಟು ಹಾಕ್ಕೊಬೋದು ಸ್ವಲ್ಪ ನೀರು ಜಾಸ್ತಿ ಬೆರ್ಸ್ಕೊಂಡು ಹಾಕ್ಕೋಬೇಕಷ್ಟೆ ನೋಡಿ ಈ ಥರ ಹಿಂಗೆ ತಿರುಗಿಸಿ ತಿರುಗಿಸಿ ಮುಚ್ಚಿಡಬೇಕು ದಿನ ಒನ್ ಟೈಮ್ ತಿರುಗಿಸಿದ್ರು ಸಾಕು ಅದಾದಮೇಲೆ ಇವತ್ತು ಇನ್ನೊಂದು ಸರಿ ಇನ್ನೊಂದು ಕಡೆ ತಂತಿ ಕಟ್ತಾಯಿದ್ದೀವಿ ನೋಡಿ ಬಳ್ಳಿ ಹಬ್ಬಕ್ಕೆ ಆ ಥರ ಅದ ಸೈಜು ಅಳತೆ ನೋಡ್ಕೊಂಬಿಟ್ಟು ನಾವು ತಂತಿ ಎಲ್ಲ ಕಟ್ ಮಾಡ್ಕೊಂಡು ಈ ಥರ ರೌಂಡ್ ರೌಂಡ್ ಸುತ್ಕೊಂಡು ಇಟ್ಕೊಳ್ತೀವಿ ಎಷ್ಟು ತಂತಿ ಬೇಕಾಗುತ್ತೆ ಅಂತ ಅದಾದಮೇಲೆ ಇಲ್ಲಿ ಲೈನ್ ಐದು ಕಟ್ಟಿದ್ದೀವಿ ನೋಡಿ ಇದು ಕಟ್ಬಿಟ್ಟಿದ್ದೀವಿ ಈಗ ಈ ಥರ ಉದ್ದುದ್ದ ಕಟ್ಬಿಡ್ತೀವಿ ಫಸ್ಟು ಉದ್ದುದ್ದ ಕಟ್ಟಾದ ಇದಕ್ಕೆ ಮತ್ತೆ ಸ್ಕ್ವಯರ್ ಬರೋಂಗೆ ಮತ್ತೆ ಕಟ್ತೀವಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ನಾವು ಸ್ಕ್ವಯರ್ ಬರೋದು ಕಟ್ಟೋದು ನಾವು ಚಿಕ್ಕದು ದೊಡ್ಡದು ಎಷ್ಟು ಹತ್ರ ಬೇಕೋ ಎಷ್ಟು ದೂರಕ್ಕೆ ಬೇಕೋ ನೋಡ್ಕೊಂಡು ತಂತಿಗಳು ಕಟ್ ಮಾಡ್ಕೊಂಡು ಸುತ್ತಗಳೋದು ಅದಕ್ಕೆ ಸುತ್ತೋದು ಒಂದು ಸರಿ ತೋರಿಸ್ತೀನಿ ಇದು ಕಟ್ಟೋದು ಮಾತ್ರ ಪೂರ್ತಿ ಮೇಲೆ ತೋರಿಸ್ತಾ ಇದ್ದೀನಿ ಉದ್ದುದಾಗಿ ಕಟ್ಟೋದು ಗೊತ್ತಾಗುತ್ತಲ್ವ ಆ ಸೈಡ್ ಈ ಸೈಡು ಇವಾಗ ನೋಡಿ ನಾವು ಸ್ಕ್ವಯರ್ ಕಟ್ಟಬೇಕು ಅಂತಿದ್ದೀವಲ್ಲ ಅದಕ್ಕೆ ಒಂದು ತಂತಿಯಿಂದ ಇನ್ನೊಂದು ತಂತಿಗೆ ಒಂದು ಸುತ್ತು ಸುತ್ತಿಬಿಟ್ಟು ಹಂಗೆ ಮೇಲೆ ಸುತ್ತಕೊಂಡು ಹೋಗ್ಬಿಟ್ಟು ಮೇಲುಗಡೆ ಇದನ್ನೂ ಅಳತೆ ಮಾಡ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆಮೇಲೆ ಒಂದೇ ಸರಿ ಸುತ್ತಕೊಂಡ್ಬಿಡ್ತೀವಿ ಫಸ್ಟ್ ಒಂದು ಕಡೆ ಐದು ಕಂಬಿನೂ ಹಾಕ್ಬಿಡ್ತೀವಿ ಆಮೇಲೆ ಈ ಕಡೆ ಬಂದು ಐದು ಕಂಬಿನೂ ಸುತ್ತಿಬಿಡ್ತೀವಿ ಕಟ್ಟಾದ ಮೇಲೆ ಇವು ಅಡ್ಡ ಕಂಬಿಗಳು ಮತ್ತೆ ಕಟ್ ಮಾಡ್ಕೊಂಡು ಮತ್ತೆ ಸುತ್ತಕೊಳ್ತಾ ಬರ್ತೀವಿ ಈ ಥರ ಕಟ್ಕೊಂಡ್ರೆ ಅದು ಒಂಥರ ಬಲೆ ಥರ ಆಗುತ್ತೆ ಬಳ್ಳಿ ಹಬ್ಸೋಕ್ಕೆ ಸರಿ ಹೋಗುತ್ತೆ ಇದು ನಮ್ಮ ಅಳಿಯ ಕಟ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ನಾನು ವಿಡಿಯೋ ಮಾಡಿದೆ ನಾನೆಲ್ಲ ತಂತಿ ಕಟ್ ಮಾಡಿ ಅಲ್ಲಿ ಬಳೆ ಥರ ಮಾಡಿ ಇಟ್ಟಿದ್ದೀನಿ ಇಟ್ಟಾದ್ಮೇಲೆ ಏನು ಕೆಲಸ ಇರಲಿಲ್ವಲ್ಲ ನೋಡೋದು ನೋಡ್ತಾ ಇದ್ದಿದ್ದಷ್ಟೇ ಅದಕ್ಕೆ ಅದು ಇದನ್ನು ಮಾತ್ರ ಒಂಚೂರು ವಿಡಿಯೋ ಮಾಡಿದೆ ಉದ್ದುದ್ದ ಕಟ್ಟೋವಾಗ ನಾನೊಂದು ಕಡೆ ಅವರೊಂದು ಕಡೆ ಇಟ್ಕೊಂಡು ಕಟ್ತಾ ಇರ್ತೀವಿ ಅದಕ್ಕೆ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇಷ್ಟು ಕಟ್ಟಿದ್ದೀವಿ ಇವಾಗ ಇಲ್ಲಿ ಸ್ವಲ್ಪ ತುಂಬ ಹತ್ತಿರ ಇಲ್ಲ ತುಂಬ ದೂರ ಇಲ್ಲ ಆ ಥರ ಕಟ್ಕೊಂಡಿದ್ದೀವಿ ಬೇಕಂದರೆ ಮತ್ತೆ ಮ ದೂರ ಆಯಿತು ಅಂದರೆ ಮಧ್ಯದಲ್ಲಿ ಇನ್ನೊಂದು ಕಂಬಿ ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ ಈ ಥರ ಮಾಡ್ಕೊಂಡು ಇದು ಇವತ್ತು ಇದೊಂದು ಮಾಡಿದ್ದೀವಿ ಮಾಡಾದಮೇಲೆ ಅವ್ರು ನೀರು ಹಾಕೋಕೆ ಹೋದರು ಬಿಡ ದಿನ ಅಲ್ವಾ ಅದರಿಂದ ನೀರು ಹಾಕೋಕೆ ಹೋಗ್ಬಿಟ್ರು ನಾನಿಲ್ಲಿ ತೊಂಡೆ ಬಳ್ಳಿ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಪ್ರೂನ್ ಮಾಡ್ಕೊಂಡು ಆ ಸರಿ ಮಾಡ್ಕೊಂಡಿದ್ದೀನಿ ಸರಿ ಮಾಡ್ಕೊಂಡು ಆ ಕಟ್ಟಿಂಗ್ಸು ಸಪ್ರೇಟ್ ಇಟ್ಟಿದ್ದೀನಿ ನೀರಲ್ಲಿ ಇಟ್ಟಿದ್ದೀನಿ ಅದನ್ನು ಏನಾದ್ರು ಸ್ವಲ್ಪ ಕಟಿಂಗ್ ಗಿಡನ ನೋಡೋಣ ಬರುತ್ತಾ ಅಂತ ಅಕಸ್ಮಾತ್ ಈ ಗಿಡಗಳ ಹೋದರೆ ನನಗೆ ಬೇಕಲ್ವ ಕಟ್ಟಿಂಗು ಅದರಿಂದ ಆ ಥರ ಕಟಿಂಗ್ ಸ್ವಲ್ಪ ತಗೊಂಡು ಇಟ್ಟಿದ್ದೀನಿ ತುಂಬ ದಪ್ಪ ಏನು ಆಗಿರಲಿಲ್ಲ ಕಟ್ಟಿಂಗು ಸ್ವಲ್ಪ ಸಣ್ಣಗೆ ಇದ್ದಾವೆ ಅದಕ್ಕೆ ಸ್ವಲ್ಪ ಸೇವ್ ಮಾಡಿ ಇಡೋಣ ಅನ್ಕೊಂಡಿದ್ದೀನಿ ತುಂಬ ಒತ್ತಾಗಿತ್ತು ಅದಕ್ಕೆ ನೀರಲ್ಲಿ ಹಾಕಿದ ಗೊತ್ತಾಗಿಲ್ಲ ಅದಾದ್ಮೇಲೆ ನೋಡಿ ಇಲ್ಲಿ ನನಗೆ ಮಾಲಾ ಅನ್ನೋರು ಗಿಫ್ಟು ಈ ಗಿಡಗಳು ಬ್ಲ್ಯಾಕ್ ಮಿರ್ಚಿ ಆಮೇಲೆ ವೈಟ್ ಮಿರ್ಚಿ ಆಮೇಲೆ ಇದು ಮಹೇಶಿಗೆ ನಾನು ಹೇಳಿದ್ದೆ ಅವರು ಕಾಲೇಜ್ ಹತ್ರ ನರ್ಸರಿಲಿ ಇದೆ ಅಂದರು ಅದು ಆರ್ಟಿಫಿಷಲ್ ಆರೆಂಜ್ ಅಂತೇಳಿ ನಿಂಬೆಹಣ್ಣಿನ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅದು ಹೇಳಿತ್ತು ನೂರೈವತ್ತು ಅಂತೇಳಿದ್ ಅವನು ತೊಗೊಂಡಂತೆ ನನಗೊಂದು ತೊಗೊಂಬ ಇದಕ್ಕೆ ತಂದು ಕೊಟ್ಟಿದ್ದಾನೆ ಇಲ್ಲಿ ಇಟ್ಟಿದ್ದೀನಿ ಇವು ಮೂರು ಹೊಸ ಗಿಡಗಳು ಇವನ್ನು ಮತ್ತೆ ರಿಪಾರ್ಟ್ ಮಾಡ್ಕೋಬೇಕು ಇವ ಮಾಡ್ಕೊಬೋ ತೋರಿಸ್ತೀನಿ ಆಮೇಲೆ ಆ ಅದು ಗಿಡದಲ್ಲೇ ಒಂದು ಯಾವುದೋ ಶೋ ಗಿಡ ಬಂದಿದೆ ಏನೋ ಸಣ್ಣ ಸಣ್ಣದಾಗ ಬಿಡುತ್ತೆ ಅಂತಾರೆ ನೋಡಬೇಕು ಇಟ್ಟಿದ್ದೀನಿ ಬ ಸದ್ಯಕ್ಕೆ ನೆರಳಲ್ಲಿ ನಮಸ್ತೆ